ತುಂಬಾನೇ ನೊಂದ್ಬಿಟ್ಟಿದೀನಿ ಮೇಡಮ್ ಈ ರಾಕ್ಷಸ ಈ ಎಂಎಲ್ಎ ಇಂದ ನನಗೆ ಆಗ್ತಾ ಇರೋದ್ರೆ. ನಾವು ಕೇಳಿದ್ವಿ ಬಿಡಿ ಈ ರೀತಿ ಇದಾರೆ ಅಂತ, ಬಟ್ ಈಗ ಇಡೀ ಜಗತ್ತಿಗೆ ಗೊತ್ತಾಗಿದೆ. ನಾವು ಬರೋವರೆಗೂ ಇವ್ರಿಗೆ ಜೀವ ಹಿಂಗೆ ಇಟ್ಕೊಂಡಿರ್ತಾರೆ. ಅವರು ಮನೆಗೆ ಬರೋವರೆಗೂ ನಾನು ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ. ಮೈಂಡ್ ನಾಲ್ಕು ದಿವಸ ಆಯ್ತು ಮೇಡಮ್ ನಿದ್ದೆ ಮಾಡಿ, ನಿದ್ದೆನೇ ಮಾಡಿಲ್ಲ. ಎಲ್ಲಿ ಯಾವಾಗ ಏನ್ ಮಾಡ್ಬಿಡ್ತಾರೋ ಅಂತ ನಾವು ಅದೇ ಚಿಂತೆನೇ ಮನೇಲಿ ಎದ್ರಕೊಂಡು. ಹಾಗೆಲ್ಲ ಆಗಕ್ ಆಗಲ್ಲಮ್ಮ, ಅದೇನದು ದರ್ಶನ್ ಅವನ್ಯಾರು ಪಟಲಮ್ಮ ಅವನು ವಸಂತ್ ಕುಮಾರ್ ಅಂದ್ಬಿಟ್ಟು ದರ್ಶನ್ ಹೊಡೆದಾಕದ್ರಲ್ಲ ಯಾರು ಗೊತ್ತಾನ ಅಂತ ಆ ಎಮ್ ಎಲ್ ಎ ತಂಗಿ ಮಗ ಯಾರಿಗೂ ಗೊತ್ತಾಗದು ಏನೋ ಲೋಕ ಆಗ್ತಕ್ಕೆ ಹೋಯ್ತಂತೆ, ಕಂಪ್ಲೇಂಟ್ ಕೊಡ್ತೈತೆ. ನೀನು ಯಾರಿಗೂ ಗೊತ್ತಾಗದಂಗೆ ಹೋಗಿ ನೀನು ದುಡ್ಡು ಕೊಟ್ಟರೆ ಬದುಕತ್ಯ, ಇಲ್ಲ ಅಂದರೆ ಅವ್ರ ತಂಗಿ ಮಗನೇ ಹೊಡೆದಾಕಿದ್ದು ದರ್ಶನ್ ಗೊತ್ತಾಯ್ತಾ ರೇಣುಕಾ ಸ್ವಾಮಿನ ಅಂತ ಎದುರಿಸಿದ ಮೇಲೆ ನಾನು ಇಲ್ಲ ಇದು ಪ್ರಪಂಚಕ್ಕೆ ಗೊತ್ತಾಗಬೇಕು, ನನ್ನ ಒಬ್ಬನಿಗೆ ಇದು ನೋವು ಇಲ್ಲ ಮೇಡಮ್ ಹುಡುಕ್ತಾನೆ ಯಾರು ಈಚೆ ಎಲ್ಲ ನಾನು ಮೂರು ವರ್ಷದಿಂದ ನಾನು ಸಾಧ್ಯ ಮಾಡಿದ್ದು ಎರಡೇ ಎರಡು ರೆಕಾರ್ಡ್ ಇದಕ್ಕೆ ಹತ್ತರಷ್ಟು ನಾನು ಮಾತಾಡಿದೆ. ಮೇಡಮ್ ಮನೆಗೆ ಹೋದ್ರೆ ದುಡ್ಡಿಲ್ಲ ಅಂತಾನೆ, ದುಡ್ಡಿಲ್ಲ ಅಂದ್ರೆ ನಿನ್ನ ಹೆಂಡತಿ ಕಳಿಸು ಅಂತ ನನಗೆ ಯಾವ ಸಮಾಜದಲ್ಲಿ ಹೇಳಿ ಮೇಡಮ್. ಏ ಫೋಟೋ ತೋರಿಸು ನಿನ್ ನಿನ್ನ ಹೆಂಡತಿದ ಅಂತ. ಆಮೇಲೆ ನನ್ನ ಮಗು 10 ವರ್ಷ ಮೇಡಮ್ ಬಾಮೇ ಸಪೋರ್ಟ್ ಇಲ್ಲ, ನಾನು ಯಾರ ರಾಜಕೀಯ ಹೋಗಿಲ್ಲ. ಆಮೇಲೆ ನಾನೇನು ಅವ್ರಿಗೇನು ಎಲೆಕ್ಷನ್ ಕ್ಯಾಂಡಿಡೇಟ್ ಏನೋ ಅಲ್ಲ, ನಾನು ಯಾಕೆ ನಾನು ಏನೋ ಕಸ. ನಾನು ಫಸ್ಟ್ ಬೆಂಗಳೂರಿಗೆ ವಲಸೆ ಬಂದೆ, ಕಸ ಎತ್ತಕ್ಕೆ ಬಂದೆ. ಹಂಗೆ ಪೌರ ಕಾರ್ಮಿಕನಾದೆ, ಪೌರ ಕಾರ್ಮಿಕ ಲಾರಿ ಕ್ಲೀನರ್ ಆದೆ, ಲಾರಿ ಕ್ಲೀನರ್ ಆದ್ಮೇಲೆ ಲಾರಿ ಡ್ರೈವರ್ ಆದೆ, 15 ವರ್ಷ ಬಿ ಬಿ ಎಂ ಪಿ ಲಾರಿ ಓಡಿಸಿದ್ದೀನಿ. ಆಮೇಲೆ ಒಂದು ಲೆಗ್ಗೆರೆ ನಾರಾಯಣ ಸ್ವಾಮಿ ಅಂತ ಇದ್ದಾರೆ, ಅವ್ರು ಕಾರ್ ಪ್ರೆಡ್ರದಾಗ ನನಗೆ ಕೆಲಸ ಕೊಟ್ಟರು. ಅದಾದ ನಂತರ ವೇಲು ನಾಯಕ್ ಸಾಹೇಬರು ನನಗೆ ಕೆಲಸ ಕೊಟ್ಟರು. ಎಷ್ಟು ಅಂತ ಎದುರಿಸ ಅವರು ನನಗೆ ಧೈರ್ಯ ಹೇಳಿದ್ರು, ಯಾವುದೇ ಕಾರಣಕ್ಕೂ ನೀನು ಎಮ್ ಎಲ್ ಎ ದುಡ್ಡು ಕೊಡ್ಬೇಡ, ಎಮ್ ಎಲ್ ಎ ದುಡ್ಡು ಕೊಟ್ಟರೆ ನಾನು ನಿಮಗೆ ನಿಮ್ಮ ಕೆಲಸ ನಾನೇ ಕೆಲಸ ಹಾಕ್ಬಿಡ್ತೀನಿ, ನೀನು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗು ಅಂತ ಅವ್ರು ಹೇಳಿದ್ದೆ. ಅದನ್ನ ಅದನ್ನು ಕೊಲೆಗೆ ಅದರಿಂದ ಮಾತಾಡಿದ್ದು ದಿಟ್ಟಾನೆ. ಅದೇನು ನಿಂಗೆ ಅವನ ತರ ನಾನು ಸುಳ್ಳು ಪಳ್ಳು ಹೇಳಲ್ಲ, ಮೀಡಿಯಾದ್ರು ನಾನು ಕರ್ಸಿ ಹೇಳ್ಬಿಡ್ತೀನಿ. ಎಲ್ಲಾರು ಒಟ್ಟಿಗೆ ಬಂದ್ಬಿಡಪ್ಪ, ಒಟ್ಟಿಗೆ ಹೇಳ್ಬಿಟ್ಟು ನಿಮ್ ಪ್ರಶ್ನೆಗಳು ಗೊತ್ತಿರ ಅಲ್ಲ. ನಾನು ಬಂದೆ, ಬಟ್ ಬರ್ಬೇಕಾದ್ರೆ ನನಗೆ ನೋಡ್ಬೇಕಾದ್ರೆ ಒಂದೆರಡು ವಿಜು ಇದ್ ಬಂತು, ಆಡಿಯೋ ವಿಜುಲ್ಸ್ ಬಂತು. ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ, ಇದು ಹಿಂದೆ